ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಡಿ ಸಿ ಟಿ 2024ಕ್ಕೆ ಸಂಬಂಧಪಟ್ಟ ಹಾಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಆ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾನು ಹೇಳ್ತೀನಿ ನಿಮಗೆ. ಕೆಇ ವೆಬ್ಸೈಟಲ್ಲಿ ಒಂದು ಲಿಂಕ್ ಬಿಟ್ಟಿದ್ದಾರೆ, ಡಿಪ್ಲೊಮಾ ಸಿ ಇ ಟಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಡಿಪ್ಲೊಮಾ ಸಿ ಇ ಟಿ ಲಿಂಕ್ ಇಲ್ಲಿ ಅಣುಕು ಸೀಟ್ ಹಂಚಿಕೆ ಅಂತಿದೆ ನೋಡಿ. ಸೊ ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ನಮ್ಮ ಸಿ ಇ ಟಿ ನಂಬರ್ ಎಂಟರ್ ಮಾಡಿದ್ರೆ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ರೀತಿ ನಾವು ಡಿ ಸಿ ಇ ಟಿ ನಂಬರ್ ಹಾಕಿ ನಾವು ಮಾಕ್ ಅಲಾಟ್ಮೆಂಟ್ ನೋಡಿ, ಡಿಪ್ಲೊಮಾ 24 ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಂದಿದೆ ಇಲ್ಲಿ ನೋಡಿ, ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ. ಈ ರೀತಿ ನಮ್ಮ ರ್ಯಾಂಕಿಗೆ ತಕ್ಕಂಗೆ ಇದು ಮಾಕ್ ಅಲಾಟ್ಮೆಂಟ್ ಅಂದರೆ ಇದು ಪರ್ಮನೆಂಟ್ ಅಲಾಟ್ಮೆಂಟ್ ಅಲ್ಲ, ಇದು ಫಿಕ್ಸ್ಡ್ ಅಲಾಟ್ಮೆಂಟ್ ಅಲ್ಲ, ಇದು ನಿಮ್ಮ ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ಚೇಂಜ್ ಆಗಬಹುದು. ಅದಕ್ಕೆ ಮಾಕ್ ಅಲಾಟ್ಮೆಂಟ್ಗೆ ಮತ್ತು ಫಸ್ಟ್ ರೌಂಡ್ ಅಲಾಟ್ಮೆಂಟ್ಗೆ ಭಾಳ ವ್ಯತ್ಯಾಸ ಇರ್ತದೆ, ಭಾಳ ವ್ಯತ್ಯಾಸ ಇರೋದಿಲ್ಲ. ಸೊ ಇಲ್ಲಿ ನಿಮಗೆ ಈಗ ಸದ್ಯಕ್ಕೆ ಅಲೋಟ್ ಆಗಿರೋ ಸೀಟ್ ಏನಿದೆ, ಈ ಸೀಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಲ್ಲಿ ಅಥವಾ ನೀವು ಇದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇದ್ದಲ್ಲೂ ಕೂಡ ನೀವೇನು ಮಾಡ್ಬೋದು, ನೀವು ಮಾಕ್ ಅಲಾಟ್ಮೆಂಟ್ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಆ ಆಪ್ಷನ್ ಎಂಟ್ರಿಗಳನ್ನು ಚೇಂಜ್ ಮಾಡ್ಬೋದು. ಇನ್ನೂ ಕೂಡ 13ನೇ ತಾರೀಕಿನವರೆಗೂ ನಮಗೆ ಟೈಮ್ ಇರುತ್ತೆ. ಆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಈಸ್ ನಾಟ್ ಫೈನಲ್ ರಿಸಲ್ಟ್. ಇದನ್ನು ನೋಡಿಕೊಂಡು, ಇದು ಜಸ್ಟ್ ಅಂದಾಜು, ಈಗೇನು ಈ ಕಾಲೇಜ್ ಅಲಾಟ್ ಆಗಿದೆಯಲ್ಲ, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರ ಕಾಲೇಜ್, ಇದು ಜಸ್ಟ್ ಅಂದಾಜು ಅಲಾಟ್ಮೆಂಟು. ಫೈನಲ್ ಫಸ್ಟ್ ರೌಂಡ್ ಅಲಾಟ್ಮೆಂಟು ಈ ರೀತಿ ಈ ಕಾಲೇಜ್ ಸಿಗ್ಬೋದು ಅನ್ನೋದೊಂದು. ಸೊ ಇದಕ್ಕೆ ತಕ್ಕ ಹಾಗೆ ನಿಮಗೆ ಈಗ ಸಿಕ್ಕಿರೋ ಕಾಲೇಜು, ಈಗೇನು ಮಾಕ್ ಅಲಾಟ್ಮೆಂಟ್ ಆಗಿದೆಯಲ್ಲ, ಇದು ಸಿಕ್ಕಿರೋ ಕಾಲೇಜು ನಿಮಗೆ ಬೇಡ ಆದಲ್ಲಿ ಅಥವಾ ಇನ್ನೂ ಏನಾದರೂ ನೀವು ಜಾಸ್ತಿ ಆಪ್ಷನ್ಸ್ಗಳನ್ನು ಎಂಟರ್ ಮಾಡಬೇಕಾಗಿತ್ತು ಅಥವಾ ಇದ್ರ ಪ್ರಿಯಾರಿಟಿ ಏನಾದರೂ ಚೇಂಜಸ್ ಮಾಡಬೇಕಾಗಿದ್ದರೆ ನೀವು ಲಾಗಿನ್ ಆಗಿ ಪ್ರಿಯಾರಿಟೀಸ್ಗಳನ್ನು ಮತ್ತೆ ನೀವು ಚೇಂಜ್ ಮಾಡ್ಬೋದು. ಪ್ರಿಯಾರಿಟಿ ಚೇಂಜ್ ಮಾಡೋಕ್ಕೆ ನಿಮಗೆ 13ನೇ ತಾರೀಕಿನವರೆಗೂ ಮತ್ತೆ ಟೈಮ್ ಇರುತ್ತೆ ಈ ಮಾಕ್ ಅಲಾಟ್ಮೆಂಟಲ್ಲಿ. ಮತ್ತೆ ನೀವು ಇನ್ನೊಂದು, ನಾನು ಕೆಲವರಿಗೆ ಈ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಕೂಡ ಅಲಾಟ್ ಆಗಿರಲ್ಲ ಅಂಥವರು ಕೂಡ ಇರಬಹುದು, ಸೀಟ್ ಅಲಾಟ್ ಆಗದೇ ಇರೋರು ಕೂಡ ಇರ್ತಾರೆ. ಯು ಹ್ಯಾವ್ ನಾಟ್ ಬೀನ್ ಅಲೋಟೆಡ್ ಎನಿ ಸೀಟ್ ಅಂತ ಬರ್ತಿದೆ, ಅಂದರೆ ನಾವು ಮಾಡಿರೋ ಇದು ರ್ಯಾಂಕ್ ತುಂಬ ಜಾಸ್ತಿ ಇದ್ದಿರ್ಬೋದು ಅಥವಾ ಆಪ್ಷನ್ ಎಂಟ್ರಿಗಳನ್ನು ತುಂಬ ಕಡಿಮೆ ಆಪ್ಷನ್ ಎಂಟ್ರಿಗಳನ್ನು ಮಾಡಿರ್ಬೋದು, ಯಾವುದೇ ಕಾರಣದಿಂದ ನಾಟ್ ಬೀನ್ ಅಲೋಟೆಡ್ ಎನಿ ಸೀಟ್ ಅಂತ ಬಂತೆ. ನಾವು ಇದನ್ನು ನೋಡಿಕೊಂಡು ಮತ್ತೆ ಏನು ಮಾಡಬೇಕು, ಕಾಲೇಜಸ್ಗಳನ್ನು ಪ್ರಿಯಾರಿಟೀಸ್ಗಳನ್ನು ಚೇಂಜ್ ಮಾಡಬೇಕು ಅಥವಾ ಮತ್ತೆ ಜಾಸ್ತಿ ಕಾಲೇಜಸ್ಗಳನ್ನು ನಾವು ಏನು ಆಪ್ಷನ್ ಎಂಟ್ರಿ ಮಾಡಿದ್ದೀವಿ ಸ್ವಲ್ಪ ಜಾಸ್ತಿ ಕಾಲೇಜಸ್ಗಳನ್ನು ಆ್ಯಡ್ ಮಾಡಿ ನಮಗೆ ಫಸ್ಟ್ ರೌಂಡ್ಗೆ ನಾವು ಕೌನ್ಸಿಲಿಂಗಲ್ಲಿ ಸೀಟ್ ಅಲೋಟ್ ಆಗೋ ಥರ ನಾವು ನೋಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಮುಂದಿನ ಈ ಡಿ ಸಿ ಇಡಿಗೆ ಸಂಬಂಧಪಟ್ಟಾಗೆ ಏನೇ ಕಮೆಂಟ್ಸ್ಗಳಿದ್ದರೆ, ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು.